ಕೆಲವರನ್ನ ಬಿಡಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ರೀತಿಯಾದಂತ ಗಂಭೀರ ಆರೋಪವನ್ನ ಮಾಡಿರುವಂತದ್ದು ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಪ್ರಭಾವಿಗಳ ಹೆಸರು ಬಹಿರಂಗ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಈಗಾಗಲೇ ಒಂದಷ್ಟು ಅನುಮಾನಗಳು ಸಹ ವ್ಯಕ್ತವಾಗಿತ್ತು ಒಂದಷ್ಟು ಜನ ಅಭ್ಯರ್ಥಿಗಳು ಮಂತ್ರಿಯ ಸಹೋದರನ ಜೊತೆ ಡೀಲ್ ಮಾಡ್ಕೊಂಡಿದ್ರು ಲಕ್ಷ ಲಕ್ಷ ಡೀಲ್ ಮಾಡ್ಕೊಂಡಿದ್ರು ಅನ್ನುವಂತ ಆರೋಪ ಇತ್ತು ಅಶ್ವತ್ಥ ನಾರಾಯಣ ಮೇಲೆ ಆರೋಪ ಬಂದಿದ್ದನ್ನು ಸಹ ನಾವು ಗಮನಿಸ್ತಾ ಇದ್ವಿ ಆದರೆ ಅವರು ನೋಡೇ ಇಲ್ಲ ಅವರು ಸಂಬಂಧನೇ ಇಲ್ಲ ಅನ್ನುವಂತ ರಿಯಾಕ್ಷನ್ ಅನ್ನು ಕೊಟ್ಟರು ಇಲ್ಲಿ ನಾವು ಗಮನಿಸ್ತಾ ಇದ್ವಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು ಅಶ್ವತ್ಥ ನಾರಾಯಣ ಗೃಹ ಸಚಿವರು ಇಬ್ರು ಈ ಕೆಲವರನ್ನ ಬಿಡಿಸಿದ್ದಾರೆ ಈಗಾಗಲೇ ಅಭ್ಯರ್ಥಿಗಳು ಯಾರನ್ನ ಅರೆಸ್ಟ್ ಮಾಡಿದಿರಬಹುದು ಅವರನ್ನ ಬಿಡಿಸಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯಾವ ರೀತಿಯಾದಂತ ಆರೋಪ ಮಾಡಿದ್ರು ಕೇಳೋಣ ಈಗ ಅಮಿತ್ ಶಾ ಅವರು ಅವರ ಪಾರ್ಟಿ ಸರ್ಕಾರದ ಕೆಲಸ ಏನೇ ಕೆಲಸ ಬಂದ್ರು ಅವರು ಬಿಟ್ಟಿದ್ದು ನಾವೇನು ಇಂಟರ್ಫಿಯರ್ ಆಗಕ್ಕೆ ನಾವು ಹೋಗೋದಿಲ್ಲ ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಯುಕ್ರ ಭವಿಷ್ಯ ಇದು ಮಲ್ಲೇಶ್ವರಂಗೆ ಮಾಗಡಿಗೆ ಸೀಮಿತ ವಿಚಾರ ಅಲ್ಲ ಇದು ರಾಜ್ಯದ ಎಲ್ಲ ಯುವಕರಿಗೆ ಎಂತ ಒಂದು ಶಾಕ್ ನಮಗೆಲ್ಲ ಆಗಿದೆ ಅಂತಂದ್ರೆ ಬಹುಶಃ ಇಲ್ಲ ಪಿಡಬ್ಲ್ಯೂ ಸ್ಕ್ಯಾಮ್ ಬೇರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲೂ ಸ್ಕ್ಯಾಮ್ ಪೊಲೀಸ್ ಅಲ್ಲೂ ಸ್ಕ್ಯಾಮ್ ಇನ್ನೆಲ್ಲಿ ಯುವಕರಿಗೆ ಉದ್ಯೋಗದ ಬಗ್ಗೆ ನ್ಯಾಯ ಇದೆ ಇದೇ ಮಲ್ಲೇಶದಲ್ಲಿ ಇರುವಂತ ಸಿಟಿ ಅವರು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಅಲ್ಲೇ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅನುಮಾನ ಇಲ್ಲದೆ ಫೈಲ್ ಮಾಡ್ತಾರಾ ಇನ್ವೆಸ್ಟಿಗೇಷನ್ ಆಗ್ತದ ಸೋ ಇನ್ನ ಕೆಲವು ಯೂನಿವರ್ಸಿಟಿಲಿ ಓಪನ್ ಯೂನಿವರ್ಸಿಟಿಲಿ ಎಕ್ಸಾಮ್ ಆಗಿದ್ದ ಬಗ್ಗೆ ಎಲ್ಲ ಕೂಡ ನಮಗೆ ಪತ್ರಗಳನ್ನೆಲ್ಲ ನಮ್ಮ ಸಾರ್ವಜನಿಕರು ಎಲ್ಲ ನಮಗೆಲ್ಲ ಬರೀತಾ ಇದ್ದಾರೆ ಇದು ಮೂರು ಜನ ಫಸ್ಟ್ ರ್ಯಾಂಕ್ ಐದನೇ ರ್ಯಾಂಕ್ ಹತ್ತು ಜನಕ್ಕೆ ಮೂರೇ ಜನ ಮಾಗಡಿಯವರು ಅವರೆಲ್ಲ ಪಾಪ ಎಲ್ಲ ಮಾಗಡಿ ಜನ ಎಲ್ಲ ನನಗೆ ಬೇಕಾದವರು ಆಗಿದ್ರು ಅವರೆಲ್ಲ ನಮ್ಮ ಪಾಪ ಒಳ್ಳೆ ಜನ ಪಾಪ ಏನು ಮಾಡ್ತಾರೆ ಅಂಗಡಿ ಓಪನ್ ಮಾಡೋದಕ್ಕೆ ಅಂಗಡಿ ಖರೀದಿಗೆ ಹೋಗ್ತಾರೆ ಅಂಗಡಿ ಮುಚ್ಚಿದ್ರೆ ಯಾರು ಹೋಗ್ತಾರಾ ಸೊ ಅಂಗಡಿ ಓಪನ್ ಮಾಡಿಸೋರು ಯಾರು ಸಂಪರ್ಕ ಕೊಟ್ಟವರು ಯಾರು ಸಂಪರ್ಕ ತೆಗೆದುಕೊಂಡವರು ಯಾರು ಯಾರು ಅದನ್ನು ಪೇಪರ್ ಶೀಟ್ನ ಕಲೆಕ್ಟ್ ಮಾಡ್ಕೊಂಡು ಅಂತ ನೋಡಿ ಈಗ ಅಮಿತ್ ಶಾ ಅವರು ಅವ್ರ ಪಾರ್ಟಿ ಸರ್ಕಾರದ ಕೆಲಸ ಏನೇ ಕೆಲಸ ಬಂದರೂ ಅವ್ರು ಬಿಟ್ಟಿದ್ದು ನಾವೇನು ಇಂಟರ್ಫಿಯರ್ ಹಾಕಿ ನಾವು ಹೋಗೋದಿಲ್ಲ